ಸ್ವಾಮೀಜಿಗಳ ಒಂದು ಹೇಳಿಕೆ ಕಾಂಗ್ರೆಸ್ನ ವಲಯದಲ್ಲಂತೂ ಅಲ್ಲೋಲ ಕಲ್ಲೋಲ ಮಾಡಿದೆ ರಾಜಕೀಯದಲ್ಲಂತೂ ಚರ್ಚೆಗೆಡೆ ಮಾಡಿಕೊಟ್ಟಿದೆ ಫೈನಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ರಾಜಕೀಯಕ್ಕೆಲ್ಲ ಸ್ವಾಮೀಜಿಗಳು ತಲೆ ಹಾಕಬೇಡಿ ಅಂತ ಹೇಳಿ ನೋಡಿ ಇದ್ರ ಫುಲ್ ಡೀಟೇಲ್ಸ್ ಇಲ್ಲಿದೆ ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಡಿಸಿಎಂ ಹುದ್ದೆ ಜಟಾಪಟ್ಟಿ ಯಾರೂ ಕೂಡ ಮಾತನಾಡುವ ಅವಶ್ಯಕತೆ ಇಲ್ಲ ಸಚಿವರು ಶಾಸಕರಿಗೆ ಡಿಸಿಎಂ ಡಿಕೆಶಿ ಖಡಕ್ ಸಂದೇಶ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಹುದ್ದೆಯ ಜಟಾಪಟ್ಟಿ ಜೋರಾಗಿ ನಡೀತಾ ಇದೆ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಪಕ್ಷದಲ್ಲಿ ಗೊಂದಲ ಉಂಟಾಗಿದೆ ಹೀಗಾಗಿ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷದ ಶಾಸಕರು ಹಾಗೂ ಸಚಿವರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ ನಾನು ಖರ್ಗೆ ಹಾಗೂ ಸಿದ್ದರಾಮಯ್ಯ ಕೂತು ಪಕ್ಷದ ಹಿತದೃಷ್ಟಿಯಿಂದ ಒಂದ್ ತೀರ್ಮಾನಕ್ಕೆ ಬಂದಿದ್ದೀವಿ ಸಿಎಂ ಡಿಸಿಎಂ ಹುದ್ದೆ ಬದಲಾವಣೆ ಬಗ್ಗೆ ಯಾರು ಕೂಡ ಮಾತನಾಡುವ ಅವಶ್ಯಕತೆ ಇಲ್ಲ ಯಾವ ರೆಕಮೆಂಡೇಶನ್ ಕೂಡ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಪಕ್ಷ ಕಟ್ಟಲು ಪಕ್ಷ ಅಧಿಕಾರಕ್ಕೆ ತರೋಕೆ ಬರೋದಕ್ಕೆ ಎಷ್ಟು ಕಷ್ಟವನ್ನ ಪಟ್ಟಿದ್ದೀವಿ ಅಂತ ನಮಗ್ ಗೊತ್ತಿದೆ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ನಿಮ್ಮ ಬಾಯಿಗೆ ಬೀಗ ಹಾಕೊಂಡಿದ್ರೆ ಒಳ್ಳೇದಾಗತ್ತೆ ಅನಿವಾರ್ಯವಾಗಿ ಎಐಸಿಸಿ ಅವರು ನಾನು ವಿಧಿ ಇಲ್ಲದೆ ನೋಟಿಸ್ ನೀಡಬೇಕಾಗತ್ತೆ ಅಂತ ಕೂಡ ಹೇಳಿ ನನಗೆ ಈ ಸಿಎಂ ವಿಚಾರ ಪಬ್ಲಿಕ್ ಅಲ್ಲಿ ಡೆಪ್ಟಿ ಸಿಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನ ಹೇಳ್ತಿರಲ್ಲ ಎ ಐ ಸಿ ಸಿ ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರು ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದೀವಿ ಏನು ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ ಇವತ್ತು ಇವತ್ತಿ ಯಾರು ಏನು ಮಾತಾಡೋಂತ ಅವಶ್ಯಕತೆ ಇಲ್ಲ ನಮ್ಮ ರಾಜಕಾರಣದ ಸುದ್ದಿಗೆ ನೀವು ಬರಬೇಡಿ ಸ್ವಾಮೀಜಿಗಳಿಗೂ ಡಿಕೆಶಿ ಸಂದೇಶ ರವಾನೆ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಕೊಡಬೇಕು ಅಂತ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಲಿಂಗಾಯತರು ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಕೂಗು ಗೆದ್ದಿದೆ ಹೀಗಾಗಿ ಡಿಸಿಎಂ ಡಿಕೆಶಿ ಸ್ವಾಮೀಜಿಗಳಿಗೂ ಡಿಕೆಶಿ ತೀಕ್ಷ್ಣ ಸಂದೇಶವನ್ನು ರವಾನಿಸಿದ್ದಾರೆ ಎಲ್ರಿಗೂ ಕೈ ಮುಗಿತೇನೆ ನಮ್ಮ ರಾಜಕಾರಣದ ಸುದ್ದಿಗ ನೀವು ಬರಬೇಡಿ ಚಂದ್ರಶೇಖರ್ ಸ್ವಾಮೀಜಿಯವರು ಏನೋ ನನ್ನ ಮೇಲೆ ಅಭಿಮಾನದಿಂದ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳಿದರು ಒಂದ್ ಎರಡು ದಿನ ಕೇಳಿ ಯಾವ ಡಿ ಸಿ ಎಂ ಚರ್ಚೆನೂ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ಇಲ್ಲ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ ನಾನು ಖರ್ಗೆ ಸಾಹೇಬರು ಸಿ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡ್ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವ್ರ ಆಶೀರ್ವಾದ ಇದ್ರೆ ದೇವ್ರು ಒಳಗಡೆಯಿಂದನೇ ಅವ್ರು ಅರ್ಸ್ಟ್ಲಿ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ಸಚಿವ ಕೆ ಎನ್ ರಾಜಣ್ಣ ಸುರೇಶ್ ವಾಗ್ದಾಳಿ ಯಾವ ಹುದ್ದೆ ಯಾವ ನಾಯಕರು ಶಾಶ್ವತ ಅಲ್ಲ ಕೆಪಿಸಿಸಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಸಚಿವ ಕೆಎನ್ ರಾಜಣ್ಣ ಹಾಗೂ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ ಹೇಳಿಕೆ ಕೊಡುವವರು ತಿರುಗಿ ಬೆನ್ನು ನೋಡ್ಕೊಳ್ಬೇಕಾಗತ್ತೆ ಡಿಕೆಶಿಗೆ ಜವಾಬ್ದಾರಿ ಕೊಟ್ಟಿರುವುದು ಪಕ್ಷದ ವರಿಷ್ಠರು ಸರ್ಕಾರ ಉತ್ತಮ ಆಡಳಿತ ನಡೆಸಲಿ ಅಂತ ಜವಾಬ್ದಾರಿ ಕೊಟ್ಟಿದೆ ಅಂದ್ರು ಸಿಎಂ ಮೂವತ್ಮೂರು ಸಚಿವರನ್ನು ಡಿ ಮಾಡಬಹುದು ಹೇಳಿಕೆಗೂ ಕಿಡಿಕಾರಿರುವ ಡಿಕೆ ಡಿ ಕೆ ಸುರೇಶ್ ಇಷ್ಟೊಂದು ಅಧಿಕಾರದ ಆಸೆ ಇದ್ರೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿ ಬಹುಮತ ತಂದು ಅಧಿಕಾರಕ್ಕೆ ಬರಲಿ ಜನ ಅಧಿಕಾರ ಕೊಟ್ಟಿದ್ದಾರೆ ಕೆಲಸ ಮಾಡಬೇಕು ಆಗಲ್ಲ ಅಂದ್ರೆ ಚುನಾವಣೆಗೆ ಹೋಗಬೇಕು ಅಂದ್ರು ಇವತ್ತು ರಾಜ್ಯ ಜನ ತೀರ್ಮಾನ ಮಾಡಿ ಒಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥದ್ದು ಮೂವತ್ ಮೂರು ಜನ ಡಿ ಅಂತ ಘೋಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ ಜೊತೆಗೆ ಪಕ್ಷವನ್ನ ಸದೃಢಗೊಳಿಸಲಿಕ್ಕೆ ಮಾಡಬಹುದು ಇನ್ನು ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಇನ್ನೊಬ್ಬ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ